ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತೆಲ್ಲ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಮ್ಮ ನಮ್ಮ ಮನೆ ಹುಡುಗಿ ಬಂದು ನಮ್ಮ ಮನೆಯ ಹುಡುಗಿ ಅಂದರೆ ನಮ್ಮ ಮನೆ ಕೆಲಸ ಮಾಡಕ್ಕೆ ಬರ್ತಾರೆ ಆ ಹುಡುಗಿಯೆಲ್ಲ ಬಾಗ್ಲೆಗೆಲ್ಲ ತೊಳೆದು ತೊಳಿತಾ ಇರ್ತಾಳೆ ಬಟ್ ನಾನು ರಂಗೋಲೆ ಹಾಕ್ತೀನಿ ಒಂದೊಂದು ಟ್ರಿಪ್ ಅವ್ಳು ಬರೋಕ್ಕೆ ಲೇಟ್ ಆಯಿತು ಅಂದರೆ ನಾನೇ ಮಾಡ್ಕೊಂಬಿಡ್ತೀನಿ ಬಾಗಿಲೆಲ್ಲ ತೊಳೆದು ಎಲ್ಲ ಮಾಡಿಬಿಡ್ತೀನಿ ನಮ್ಮ ಗಿಡಗಳಲ್ಲೆಲ್ಲ ಹೂವು ಚೆನ್ನಾಗಿ ಬಿಟ್ಟಿದೆ ಇದು ಸೇವ ದಾಸವಾಳ ಅಂತಾರಲ್ಲ ಅದು ದಾಸವಾಳ ರೋಸು ಆ ಥರ ನನಗೆ ಗಿಡಗಳು ಬೆಳೆಸೋದಂದರೆ ತುಂಬಾ ಇಷ್ಟ ನಮ್ಮ ಮನೆ ಎದುರುಗಡೆ ಇರ್ತಕ್ಕಂಥ ಸಂಪಿಂದನೇ ನೀರು ತೆಗೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ ಕ್ಲೀನೆಲ್ಲ ಮಾಡಿ ಆದಮೇಲೆ ನಾನೇ ರಂಗೋಲಿ ಹಾಕ್ತೀನಿ ಬಟ್ ನಮ್ಮ ಮನೆ ಹತ್ರ ಪ್ಲೇಸ್ ಇಲ್ಲ ಗಿಡಗಳು ಬೆಳೆಸೋದಕ್ಕಿನ್ನೂ ನೋಡಿ ಆಯಿತು ರಂಗೋಲಿ ಎಲ್ಲ ಬಿಟ್ಟಾಯಿತು ಹಾಗೆ ಬಂದು ಈಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಮುಗಿಸಿ ನಿಮಗೆ ಒಂದು ಟಿಪ್ಸ್ ಹೇಳೋಣ ಅಂತ ತುಂಬ ಸೂಪರ್ ಟಿಪ್ಸ್ ಸ್ಕಿಪ್ ಮಾಡಿದಿರ ನೋಡಿ ತುಂಬ ಚೆನ್ನಾಗೂ ಇರುತ್ತೆ ತುಂಬ ಯೂಸ್ಫುಲ್ ಆದಂತಹ ಟಿಪ್ಸು ಏನಕ್ಕೆ ಈ ಟಿಪ್ಸ್ ಹೇಳ್ತೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈಗ ಬಂದು ನಾನು ಪಲಾವ್ ಮಾಡೋಣ ಅಂತಿದ್ದೀನಿ ಈ ಫ್ಲವರೆಲ್ಲ ಹಾಕಿ ಆಲೂಗಡ್ಡೆ ಎಲ್ಲ ಹಾಕಿ ನೆಕ್ಸ್ಟು ಪಲಾವ್ ಮಾಡಿ ಮಾಡಿಬಿಟ್ಟು ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಏನು ಅಂದರೆ ಫ್ರೆಂಡ್ಸ್ ಏನೂ ಇಲ್ಲ ತುಂಬ ಸಿಂಪಲ್ಲು ಈಗ ಮನೆ ಎದುರುಗಡೆ ಸುಮಾರು ಜನ ದಿವಾನ್ ಹಾಕಿರ್ತಾರೆ ಮನೆ ಬಾಗಿಲು ಎದುರುಗಡೆ ಅಂದರೆ ಮನೆ ಒಳಗಡೆ ಸ್ವಲ್ಪ ಆ ಥರ ಹಾಕ್ಬಾರ್ದು ಅದು ಬಂದು ಯಾವುದೇ ರೀತಿ ಮೂಢನಂಬಿಕೆ ಅಂತ ನಾನು ಹೇಳ್ತಾ ಇಲ್ಲ ಅದು ಬಂದು ವೈಜ್ಞಾನಿಕ ಕಾರಣಗಳು ಉಂಟು ಮನೆ ಎದುರುಗಡೆ ಬಾಗಿಲು ನೇರವಾಗಿ ನಾವು ದಿವಾನ್ ಹಾಕಿದ್ರೆ ಹಾಲಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಮನೆಯಲ್ಲಿ ಎಲ್ ಯಾರಿಗಾದರೂ ಒಬ್ರಿಗೆ ಮೈಗೆ ಹುಷಾರಿಲ್ದಿರೋ ಹಾಕ್ತಾ ಇರುತ್ತೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರಿಗೆ ಆಗಲಿ ಒಂಥರ ಆರೋಗ್ಯ ಸಮಸ್ಯೆ ತುಂಬಾ ಕಾಡುತ್ತೆ ಮನೆಯಲ್ಲಿ ಜಗಳ ಕೂಡ ಕಾಡುತ್ತೆ ಏನಕ್ಕೆ ಆ ಥರ ಕಾಡುತ್ತೆ ಮನೆ ಎದುರುಗಡೆ ಏನಕ್ಕೆ ದಿವಾನ್ ಇರಬಾರ್ದು ಹಾಸಿಗೆ ಇರಬಾರ್ದು ದಿವಾನ್ ಅಂತೇಳಿದ್ರೆ ಬಾಗಿಲು ನೇರವಾಗಿ ಈಗ ನಾವು ಬಾಗಿಲು ನೇರವಾಗಿ ಎಲ್ಲಾದರೂ ಈಚೆ ಹೋಗ್ಬಿಟ್ಟು ಬಂದಿರ್ತೀವಿ ಆಗಿರುತ್ತೆ ಮಲ್ಕೋತಾರೆ ಮಕ್ಕಳೇ ಮಲಗ್ಬೋದು ಅಥವಾ ನಾವೇ ಮಲಗ್ಬೋದು ಎಲ್ಲಾದರೂ ಈಚೆ ಹೋಗ್ಬಿಟ್ಟು ಬಂದು ಈ ಥರ ಮಲಗೋದ್ರಿಂದ ಬಾಗಿಲು ನೇರವಾಗಿ ಮಲಗೋದ್ರಿಂದ ಇವಾಗ ಬಾಲ್ ನೇರವಾಗಿ ಕಾಲು ಹಾಕ್ಕೊಂಡು ಮಲಗೋದ್ರಿಂದ ವೇರಿಯೇಷನ್ಸ್ ಕಿರಣಗಳು ವೇರಿಯೇಷನ್ಸ್ ಕಿರಣಗಳು ಬಾಗಿಲು ನೇರವಾಗಿ ಉತ್ಪಾದನೆ ಆಗ್ತಾ ಇರುತ್ತಂತೆ ಆಗ ಬಂದು ನಮ್ಮ ಕಾಲಿನ ರಂಧ್ರದ ಮೂಲಕ ಮೂಲಕ ವೇರಿಯೇಷನ್ಸ್ ಕಿರಣಗಳು ಕ್ಲೀನಾಗಿ ನಮ್ಮ ಬಾಡಿ ಒಳಗಡೆ ಹೋಗಿ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡಿ ನಮ್ಮ ದೇಹದಲ್ಲಿ ಅನಾರೋಗ್ಯವನ್ನು ಉಂಟು ಮಾಡುತ್ತಂತೆ ಅನಾರೋಗ್ಯ ಅಂದರೆ ಯಾವ ಥರ ಅಂದರೆ ಮೈ ಆಗೋದು ಹೆಂಗೆ ಅಂದರೆ ಎವ್ರಿ ಬಾಡಿ ಪೇಯ್ನ್ ಬರೋದು ಒಂಥರ ಮೈ ನಿದ್ರಾಹೀನತೆ ಮೈಯೇ ಸರಿ ಇಲ್ದಿರ ಆಗೋದು ಮನೆಯಲ್ಲಿ ಸುಮ್ಮ ಸುಮ್ಮನೆ ಜಗಳ ಮಾಡಬೇಕು ಅನ್ನೋ ಥಾಟ್ ಬರೋದು ನಮ್ಮ ಮೈಂಡ್ ಡಿಸ್ಟರ್ಬ್ ಆಗೋದು ಈ ಥರ ಆಗುತ್ತಂತೆ ನೋಡಿ ಫ್ರೆಂಡ್ಸ್ ಇದೇನು ಅಂದರೆ ರೆಡ್ಮಾ ಅಂತ ಇದು ಬಂದು ಪೇಯ್ನ್ ಪೇಯ್ನ್ ಕಮ್ಮಿ ಆಗೋದಕ್ಕೆ ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ಬಂದು ಈ ಟ್ಯಾಬ್ಲೆಟ್ ಬಂದು ನಾನು ತಿಂತಾಯಿದ್ದೀನಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಖಂಡಿತ ಇಲ್ಲ ಇದು ಬಂದು ಫುಲ್ ಆಯುರ್ವೇದಿಕ್ಕು ನಿಮಗೆ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಇದು ಸಿಗುತ್ತೆ ನೋಡಿ ಪತಂಜಲಿ ಆಯುರ್ವೇದಿಕಲ್ಲಿ ಕೂಡ ನಿಮಗೆ ಸಿಗುತ್ತೆ ಇದರ ಬೆಲೆ ಬಿರೆ ಕೇವಲ ಇನ್ನೂರು ರೂಪಾಯಿ ಅಷ್ಟೇ ಇದನ್ನು ನೀವು ನಾಷ್ಟ ಮಾಡಿ ಆದಮೇಲೆ ಒಂದು ಟ್ಯಾಬ್ಲೆಟು ಮಧ್ಯಾಹ್ನ ಊಟ ಆದಮೇಲೆ ಒಂದು ಟ್ಯಾಬ್ಲೆಟು ರಾತ್ರಿ ಊಟ ಆದಮೇಲೆ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ತಿನ್ನೋದ್ರಿಂದ ನೀರ ಸೇಮ್ ಟ್ಯಾಬ್ಲೆಟ್ ಥರ ನುಂಗೋದ್ರಿಂದ ಇದು ಯಾ ಏನೇನು ಆಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಫುಲ್ಲು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ ನಾವು ತಿಂದಿರ್ತಕ್ಕಂಥ ಆಹಾರವನ್ನು ಕ್ಲೀನಾಗಿ ಜೀರ್ಣ ಜೀರ್ಣಕ್ರಿಯೆ ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಹಕ್ಕೆ ಇದು ಈ ಟ್ಯಾಬ್ಲೆಟ್ ಎಲ್ಪ್ಫುಲ್ ಆಗಿರುತ್ತೆ ಇನ್ನೊಂದು ಸರಿ ಹೇಳ್ತೀನಿ ಇದು ಆಯುರ್ವೇದಿಕ್ ಟ್ಯಾಬ್ಲೆಟು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಖಂಡಿತ ಇಲ್ಲ ನಾವು ಆರಾಮಾಗಿ ಧೈರ್ಯವಾಗಿ ಇದನ್ನು ನಾವು ನುಂಗ್ಬೋದು ಇದು ಏನೇನು ಅಂದರೆ ನಮ್ಮ ಫುಲ್ಲು ನಮ್ಮ ಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎತ್ಬಿಡುತ್ತೆ ಮತ್ತು ನಮ್ಮ ಬಾಡಿಯಲ್ಲಿ ಏನಾದರೂ ಪೇಯ್ನ್ ಇದ್ದರೆ ಬಾಡಿ ಪೇಯ್ನ್ ಇದ್ದರೆ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಇದು ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ವೆಯ್ಟ್ ಲಾಸು ಆಗುತ್ತೆ ನಮ್ಮ ನಮ್ಮ ಹೊಟ್ಟೆ ಬಂದು ನಮಗೆ ಫುಲ್ ಕ್ಲಿಯರ್ ಆದಾಗ ಈಗ ಬ ಮಲಬದ್ಧತೆ ಪ್ರಾಬ್ಲಮ್ಮು ಆ ಥರ ಎಲ್ಲ ಆಗುತ್ತಲ್ವಾ ಆ ಮಲಬದ್ಧತೆ ಪ್ರಾಬ್ಲಮ್ ಆಗದಾಗೆ ಇದು ಫುಲ್ ಕ್ಲೀನಾಗಿ ಮೋಷನ್ಸ್ ಮುಖಾಂತರ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಕರಗಿಸಿ ನಮಗೆ ಹೊರ ಹಾಕಲ್ಪಡುತ್ತೆ ಇದು ಯಾವುದೇ ರೀತಿ ಭಯಪಡ್ತಕ್ಕಂಥ ಅಗತ್ಯತೆ ಇಲ್ಲ ನೀವು ನಿಮಗೆ ಇದು ಇಷ್ಟ ಆದರೆ ನೀವು ಹೋಗಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ನೀವು ಕೇಳ್ಬೋದು ಇದು ಖಂಡಿತ ಸಿಗುತ್ತೆ ಎಲ್ಲ ಇದರಲ್ಲೂ ಅವೈಲೇಬಲ್ ಇದೆ ಪತಂಜಲಿ ಶಾಪ್ಗಳಲ್ಲಿ ಕೂಡ ಇದು ಸಿಗುತ್ತೆ ಈ ಥರ ಮಾರ್ನಿಂಗ್ ಒಂದು ಮಧ್ಯಾಹ್ನ ಒಂದು ನೆಕ್ಸ್ಟ್ ನೈಟ್ ಒಂದು ತಗೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ಬಾಡಿ ಪೇಯ್ನೆಲ್ಲ ಫುಲ್ಲು ಹೋಗಿ ಬಾಡಿ ಬಂದು ಫುಲ್ ಎನರ್ಜೆಟಿಕ್ ಆಗಿರುತ್ತೆ ಇದು ನಾನು ತಿನ್ನೋದ್ರಿಂದನೇ ಒಂದು ಡಬ್ಬ ಖಾಲಿ ಮಾಡಿದ್ದೀನಿ ಇದು ಎರಡನೇ ಡಬ್ಬ ನನಗೆ ಯಾವುದೇ ರೀತಿ ಇವಾಗ ಒಂಥರ ಎನರ್ಜಿಯಾಗಿರುತ್ತೆ ನಮ್ಮ ಬಾಡಿ ಎನರ್ಜಿಯಾಗಿದ್ದರೆ ನಾವು ಇನ್ನೂ ಮನಿ ಸೇವಿಂಗ್ ಎಲ್ಲ ಮಾಡ್ಬೋದು ನಮ್ಮ ಬಾಡಿ ಬಂದು ಎನರ್ಜೆಟಿಕ್ ಆಗಿಲ್ಲ ಅಂದರೆ ನಾವು ಏನು ಮಾಡೋದಕ್ಕೂ ನಮ್ಮ ಮೈಂಡ್ ಬಂದು ಅವಕಾಶ ಕೊಡೋದಿಲ್ಲ ಅದಕ್ಕೋಸ್ಕರ ನಾವು ಯಾವಾಗೂ ಅಷ್ಟೇ ನಮ್ಮ ದೇಹವನ್ನು ನಾವು ಆರೋಗ್ಯವಾಗಿ ಇಟ್ಕೊಂಡ್ರೇ ನಾವು ಬೇರೆ ಎಲ್ಲದಕ್ಕೂ ನಾವು ನಾಲ್ಕಾಸು ಸೇರ್ಸೋಕ್ಕೆ ಆಗಲಿ ಮನೇಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸೋಕ್ಕೆ ಆಗಲಿ ನಮಗೆ ಒಂದು ಒಂಥರ ಬಾಡಿ ಬಂದು ಉತ್ಸಾಹ ಕೊಡುತ್ತೆ ಇದು ಸೂಪರ್ ಟ್ಯಾಬ್ಲೆಟ್ ಅಂತಲೇ ನಾನು ಹೇಳ್ತೀನಿ ಈ ಮಾತ್ರೆಗಳನ್ನು ಒಂದು ದಿವಸಕ್ಕೆ ಮೂರು ಸರಿ ನಾವು ಬಳಸೋದ್ರಿಂದ ನಮ್ಮ ದಿನನಿತ್ಯದ ದಿನಚರಿಗಳಲ್ಲಿ ನಾವು ತಿಂದಂಥ ಆಹಾರಗಳು ಕಂಪ್ಲೀಟಾಗಿ ಜೀರ್ಣ ಆಗಿ ಅಥವಾ ನಾವು ಯಾವುದಾದ್ರೂ ಒಂದು ಫ್ಯಾಟ್ ಆದಂತಹ ಆಹಾರದ ಬರ್ಗರು ಅಥವಾ ಫೀಝಾನೋ ಏನೋ ಒಂದು ತಿಂತೀವಿ ಬಟ್ ತಿನ್ನೋದ್ರಿಂದ ನಮಗೇನಾಗುತ್ತೆ ಅದು ನಾವು ಕೆಲಸ ಜಾಸ್ತಿ ಮಾಡದಿದ್ದಾಗ ಅದು ಕೊಬ್ಬಾಗಿ ಮಾರ್ಪಡುತ್ತೆ ಇದು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಈ ಟ್ಯಾಬ್ಲೆಟು ಇದು ಪ್ರತಿನಿತ್ಯ ಸೇವಿಸ್ಬೋದು ಒಂದು ವರ್ಷ ಅಲ್ಲ ಎರಡು ವರ್ಷ ಕೂಡ ಸೇವಿಸ್ಬೋದು ಇದು ನಮ್ಮ ದೇಹ ಬಂದು ದಪ್ಪ ಆಗದ ಹಾಗೆ ತಡೆಗಟ್ಟುತ್ತೆ ಮತ್ತು ಎನರ್ಜಿಯಾಗಿರೋದಕ್ಕೂ ನಮಗೆ ಸಹಾಯ ಮಾಡುತ್ತೆ ಇದು ಯಾವುದೇ ರೀತಿ ಒಂಥರ ನಾ ಕಿಡ್ನಿ ಪ್ರಾಬ್ಲಮ್ಮು ಅಥವಾ ಲಿವರ್ ಪ್ರಾಬ್ಲಮ್ ಆ ಥರ ಎಲ್ಲ ಏನೂ ಆಗೋದಿಲ್ಲ ನಾನು ಫುಲ್ ಕಂಪ್ಲೀಟಾಗಿ ತಿಳ್ಕೊಂಡೆ ನಾನು ಏನೇ ಒಂದು ಕೆಲಸದಲ್ಲಿ ಇಳಿತೀನಿ ಅಂತ ನಿಮಗೆಲ್ಲ ಗೊತ್ತು ಆಲ್ಮೋಸ್ಟು ಈ ಥರ ನಾವು ಸೇವಿಸೋದ್ರಿಂದ ತುಂಬ ಚೆನ್ನಾಗಿತ್ತು ಇದು ಸ್ಮೆಲ್ ಬಂದು ಒಂಥರ ಜೀರಿಗೆ ಮೆಣಸು ಸೊ ಒಂಥರ ಏನು ಹೇಳೋದು ಅಂದರೆ ಈ ಹೋಮ ಸ್ಮೆಲ್ಲು ಅಜ್ವಾನ ಅಂತಾರಲ್ಲ ಆ ಥರ ಇದೆ ಇದು ನಾನು ನೀವು ಬೇಕಾದ್ರೆ ಸ್ಮೆಲ್ ಕೂಡ ಮಾಡಿ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್